ಸಾರಿಗೆ ನೌಕರರ ಮುಷ್ಕರದಿಂದ ಪರದಾಡುತ್ತಿದ್ದ ಪ್ರಯಾಣಿಕರಿಗೆ ಇಂದು ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ಸಾರಿಗೆ ನೌಕರರು ಮುಷ್ಕರವನ್ನ ಬಿಟ್ಟು ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದು ಬೆಳಗಾವಿ ಕೇಂದ್ರ ನಿಲ್ದಾಣ ಮತ್ತು ಸಿಟಿ ನಿಲ್ದಾಣದಿಂದ ಬಸ್ ಸಂಚಾರ ಸೇವೆ ಪ್ರಾರಂಭವಾಗುತ್ತಿದೆ ಎಲ್ಲಾ ಬಸ್ಗಳು ರಸ್ತೆಗೆ ಇಳಿದಿಲ್ಲವಾದರೂ ಇಂದು ಶೇಕಡಾ ನಲವತ್ತರಷ್ಟು ಬಸ್ಗಳು ಸಂಚಾರವನ್ನು ಆರಂಭಿಸಿವೆ ಬೆಳಗಾವಿಯಿಂದ ಪ್ರಮುಖ ಸ್ಥಳಗಳಿಗೆ ತೊಂಬತ್ತು ಬಸ್ಗಳ ಸಂಚಾರ ಆರಂಭಗೊಳಿಸಲಾಗಿದ್ದು ವಿಜಯಪುರ ಬಾಗಲಕೋಟೆ ಸೇರಿ ಪ್ರಮುಖ ಸ್ಥಳಗಳಿಗೆ ಬಸ್ ಸಂಚಾರ ಪ್ರಾರಂಭಗೊಂಡಿದೆ ಬಸ್ ಸಂಚಾರ ಸ್ಥಗಿತಗೊಳಿಸಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ನೌಕರರು ಕೆಲಸಕ್ಕೆ ಹಾಜರಾಗಬೇಕೆಂದು ಹೈಕೋರ್ಟ್ ನೋಟಿಸ್ ಜಾರಿಗೊಳಿಸಿತ್ತು ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಿದ ಸಾರಿಗೆ ನೌಕರರು ಒಬ್ಬೊಬ್ಬರಾಗಿ ಕೆಲಸಕ್ಕೆ ಹಾಜರಾಗುತ್ತಿದ್ದು ನಾಳೆಯ ವೇಳೆಗೆ ಎಲ್ಲಾ ಬಸ್ಗಳು ರಸ್ತೆಗಿಳಿಯುವ ಸಾಧ್ಯತೆಗಳು ಹೆಚ್ಚಿದಂತಾಗಿದೆ ಬ್ಯೂರ ರಿಪೋರ್ಟ್ ಭಾರತ್ ವೈಭವ್ ನ್ಯೂಸ್ ಬೆಳಗಾವಿ